ನೋಡ್ರಿ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಅಂತಂದು ಹೇಳಿದ್ರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅಂತಂದು ಕಲ್ತಿದ್ವಿ ಎಲ್ರಿಗೂ ಗೊತ್ತಾಯ್ತ ಎಲ್ಲರೂ ವೀಡಿಯೋಸ್ ನೋಡಿದ್ರೆ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಮ್ ಹೆಂಗೆ ಕಂಡಿರ್ಬೇಕಂತ ಹೇಳಿ ಆಮೇಲೆ ಓಲ್ಡ್ ವಿಡಿಯೋಸ್ ಕೂಡ ನಾನು ಹಾಕಿದ್ದೆ ಸೊ ಓಲ್ಡ್ ವಿಡಿಯೋಸ್ ಕೂಡ ಹಾಕಿದ್ದೆ ಅವುಗಳನ್ನೆಲ್ಲ ನೋಡ್ಕೊಡ್ರಿ ಇನ್ನು ಯಾರು ನೋಡಿಲ್ಲ ಸೊ ಟೋಟಲ್ ಅಂತಂದು ಹೇಳಿದ್ರೆ ಎರಡು ಮೂರು ಕ್ಲಾಸ್ ಅಷ್ಟೇ ಅವುಗಳನ್ನೆಲ್ಲ ಕವರ್ ಮಾಡ್ಕೊಡ್ರಿ ಎಚ್ ಸಿ ಎಮ್ ಎಲ್ ಸಿ ಎಮ್ ಮೇಲೆ ಪಕ್ಕ ಒಂದು ಕ್ವಶನ್ ಇರುತ್ತೆ ಇನ್ನು ನೆಕ್ಸ್ಟ್ ಇವತ್ತೇನು ಡಿಸ್ಕಷನ್ ಮಾಡೋಕತ್ತೇವಲ್ಲ ಅದು ಸೆಕೆಂಡ್ ಕ್ವಶನ್ನು ಭಾಳ ಇಂಪಾರ್ಟೆಂಟು ನಾಲ್ಕನೇ ಟರ್ಮ್ ಕಂಡು ಹಿಡಿಯೋದು ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿ ಯಾರು ನನ್ನ ಕ್ಲಾಸಸ್ಗಳನ್ನ ಅಟೆಂಡ್ ಆಗಿದ್ದೀರಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಕಂಡುಹಿಡಬೇಕಂತ ಹೇಳಿ ಸೊ ಇವನ್ ಯಾರಿಗ ಗೊತ್ತಿರಲಿಲ್ಲ ಅಂತಂದು ಹೇಳಿದ್ರು ಪರವಾಗಿಲ್ಲ ಸಾರಿ ಕಲಿತಾ ಹೋಗೋಣ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಈ ಕ್ಲಾಸ್ ಮುಗಿದ ನಂತರ ನಾನು ಓಲ್ಡ್ ವಿಡಿಯೋ ಕೂಡ ನಾನು ಓಲ್ಡ್ ಏನು ಮಾಡಿರ್ತೀನಲ್ಲ ಆ ವಿಡಿಯೋ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ನಾನು ಹಾಕಿರ್ತೀನಿ ಕ್ಲಾಸ್ ಯಾವುದು ಓದಬೇಕು ಅನ್ನೋದನ್ನ ಮಾತ್ರ ನಾನು ಹಾಕಿರ್ತೀನಿ ಅದನ್ನಷ್ಟೇ ಓದ್ರಿ ಅದನ್ನಷ್ಟೇ ಪ್ರಿಪೇರ್ ಆಗಬೇಕು ಜಾಸ್ತಿ ಓದೋಂಗಿಲ್ಲ ಇವತ್ತಿನ ಕ್ಲಾಸ್ ಏನು ಹೇಳ್ತಿದ್ದೀನಿ ಫೋರ್ತ್ ಟರ್ಮ್ ಕಂಡಿಡಿಯೋದು ಅದ್ರ ಬಗ್ಗೆ ಆ ಓಲ್ಡ್ ಕ್ಲಾಸ್ ನಾನು ಹಾಕಿರ್ತೀನಿ ಅದನ್ನು ನೋಡ್ರಿ ಇದನ್ನು ನೋಡ್ರಿ ಆಮೇಲೆ ನಿಮ್ಗೆ ಏನಪ್ಪಾ ಹೇಳಿದ್ರೆ ಸಾಯಂಕಾಲ ಸೊ ನಾನು ಏನಪ್ಪ ಐದರಿಂದ ಒಂದು ಏನಂತಂದು ಹೇಳಿದ್ರೆ ಆರು ಕ್ವಶನ್ಸ್ಗಳನ್ನ ನಾನು ಈ ಗ್ರೂಪಲ್ಲಿ ಹಾಕಿರ್ತೀನಿ ಅವುಗಳ್ನ ಇನ್ನೊಂದು ಗ್ರೂಪ್ ಐತೆ ಸೊ ಅದನ್ನೂ ಲಿಂಕ್ ಬಿಡಿ ಅದ್ರೊಳಗೆ ಏನಂತಂದು ಹೇಳಿದ್ರೆ ನೀವು ಆನ್ಸರ್ ಮಾಡಿ ಹಾಕ್ಬೇಕು ಸೊ ಡೈಲಿ ಇಷ್ಟು ಮಾಡ್ಕೊತ ಹೋದ್ರಿ ಅಂತಂದು ಹೇಳಿದ್ರೆ ಆರಾಮಾಗಿ ಏನಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ ಆರಾಮಾಗಿ ಎಕ್ಸಾಮ್ ಪಾಸ್ ಆಗುತ್ತೆ ಸೊ ಇದನ್ನ ಯಾರು ಮಾಡಂಗಿಲ್ಲ ಡೈಲಿ ಇಷ್ಟು ವರ್ಕ್ ಯಾರು ಮಾಡೋಂಗಿಲ್ಲ ನೀವು ಆಮೇಲೆ ಸರ್ ಒಂದು ಹತ್ತು ಹದಿನೈದು ದಿನ ಬಂದ ನಂತರ ನಂಗೆ ಅರ್ಥ ಆಗತ್ತಿಲ್ಲ ಆಮೇಲೆ ನನಗೆ ಏನು ತಿಳಿಯಕತಿಲ್ಲ ಅಂತ ಹೇಳಕೊಂಡು ಕೂತ್ರೆ ಅದು ನಿಮ್ಮದು ಫೇಲ್ ಡೈಲಿ ಏನು ಹೇಳ್ತಿರತ್ತೋ ಅದನ್ನ ಮಾಡ್ತಿರ್ಬೇಕು ಸೊ ನೀವು ಏನಪ್ಪಾ ಅಂತಂದು ಹೇಳಿದ್ರೆ ಒಂದೇ ಒಂದು ನಾನು ಹೇಳೋದೇನಂತಂದು ಹೇಳಿದ್ರೆ ಇವತ್ತು ನೀವು ಇದನ್ನ ಎಕ್ಸಾಮ್ ಓದಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಂತಂದು ಹೇಳಿದ್ರೆ ನೀವು ಸೋಲ್ಜರ್ಸ್ ಇದ್ದಂಗೆ ಇವಾಗ ನೀವು ಅಂತಂದು ಹೇಳಿ ಸೋಲ್ಜರ್ಸ್ ಇದ್ದಂಗೆ ಒಂದು ಕೂಡ ಮಿಸ್ಟೇಕ್ ಮಾಡೋಂಗಿಲ್ಲ ನಿಮ್ಗೆ ಆ ಫೀಲಿಂಗ್ ಬರಲಿಲ್ಲ ನಾನು ಸೋಲ್ಜರ್ ಅಲ್ಲ ನಾನು ಸೋಲ್ಜರ್ ಆಗಬೇಕು ಏನು ಈಗ ನೋಡ್ರಿ ಒಬ್ಬ ಸೋಲ್ಜರ್ ಹೋದ ತಕ್ಷಣ ನಿಮ್ಗೆ ಏನಂತಂದು ಹೇಳಿದ್ರೆ ಗನ್ ಹಿಡ್ಕೊಂಡು ನಿಮ್ಮನ್ನು ಬಾರ್ಡ್ರಿಗೆ ನಿಮ್ಮನ್ನ ಏನಂತಂದು ಹೇಳಿದ್ರೆ ಮೊದಲು ರೆಡಿ ಮಾಡ್ತಾರೆ ಸೋಲ್ಜರ್ನನ್ನಾಗಿ ರೆಡಿ ಮಾಡ್ತಾರೆ ಅದಕ್ಕೆ ಏನಪ್ಪ ಅಂತಂದು ಹೇಳಿ ಟ್ರೈನಿಂಗ್ ಅಂತ ಕರಿತೀವಿ ಈಗ ಆಲ್ರೆಡಿ ಟ್ರೈನಿಂಗ್ ಪಾರ್ಟ್ ಸ್ಟಾರ್ಟ್ ಆಯಿತು ನಿಮ್ದು ಇವಾಗ ಇವಾಗ ಏನು ನಾನು ಹೇಳ್ತಿದ್ದೀನಿ ಇವತ್ತಿನ ಟ್ರೈನಿಂಗ್ ಪಾರ್ಟ್ ಸ್ಟಾರ್ಟ್ ಆಯಿತು ಆ ಥರ ಫೀಲ್ ಮಾಡಿಕೊಂಡು ನಾನು ಆಲ್ರೆಡಿ ಸೋಲ್ಜರ್ ಇದ್ದೀನಿ ಅಂತಂದು ಹೇಳಿ ಯಾರು ಸಾರು ಸ್ಟಡಿ ಮಾಡ್ತೀರಿ ಅವರೆಲ್ಲರೂ ಜಾಬ್ ಆಗ್ತಾರೆ ನಾನು ನಿಜ ಹೇಳ್ತಿದ್ದೀನಿ ಯಾಕಂತ ಹೇಳಿದ್ರೆ ನಿಮ್ಗೊಂದು ಆ ಮನೋಭಾವನೆ ಬರುತ್ತೆ ಆಮೇಲೆ ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ ನಾನು ಹಾಗೆ ಆಗ್ತೀನಿ ಕಲಿತೆ ಕಲಿತೀನಿ ಅಂತಂದು ಹೇಳಿ ಸೊ ಕೆಲವೊಂದು ಕಷ್ಟದ ವಿಷಯಗಳು ಬಂದ್ರೂ ಕೂಡ ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ತೀರಿ ಆಮೇಲೆ ಅರ್ಥ ಆಗುತ್ತೆ ಇದನ್ನೊಂದು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಇವಾಗ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಂಡು ಆತೀವಪ್ಪಾ ಅಂತ ಹೇಳಿದ್ರೆ ಫೋರ್ತ್ ಟರ್ಮ್ ಅಂತಂದು ಬರುತ್ತೆ ಫೋರ್ತ್ ಟರ್ಮ್ ಅಂತ ಬರುತ್ತೆ ಹಿಡಿಯೋದು ಅದು ಹೆಂಗಿರ್ತಿದ್ದ ಅನ್ನೋದು ನಾನು ಸಿಂಪಲ್ ಆಗಿ ಹೇಳ್ತೀನಿ ಇವಾಗ ಏನಪ್ಪಾ ಹೇಳಿದ್ರೆ ಸಿಂಪಲ್ ನೋಡ್ರಿ ಹೆಂಗಿರತ್ತ ಅಪ್ಪ ಅಮ್ಮ ಅಂತ ಇರುತ್ತೆ ಇದು ಒಂದನೇ ಟರ್ಮು ಇದು ಎರಡನೇ ಟರ್ಮು ಸೊ ನೆಕ್ಸ್ಟ್ ಟರ್ಮ್ ಹೆಂಗಿರತ್ತಂತ ಹೇಳ್ರಿ ಈ ತರ ಈಗ ಕೊಟ್ಟಿರ್ತಾನೆ ಈ ತರ ಕೊಟ್ಟಿರ್ತಾನೆ ನೆಕ್ಸ್ಟ್ ಟರ್ಮ್ ಅಂತಂದು ಹೇಳಿದ್ರೆ ಅಜ್ಜ ಅದಾದ ನಂತರ ನೆಕ್ಸ್ಟ್ ಏನಿರುತ್ತೆ ಡ್ಯಾಶ್ ಅಂತ ಕೊಟ್ಟಿರ್ತಾನೆ ನಾವು ಇದನ್ನ ಕಂಡಿಡ್ಬೇಕು ಇದು ನೋಡ್ರಿ ಇದು ಒಂದನೇ ಟರ್ಮ್ ಆಯ್ತು ಎರಡನೇ ಟರ್ಮ್ ಆಯ್ತು ಇದು ಮೂರನೇ ಟರ್ಮು ಇಲ್ಲಿ ನಾಲ್ಕನೇ ಟರ್ಮು ಇಲ್ಲಿ ಯಾವ ರಿಲೇಶನ್ ಕೊಟ್ಟಿದಾರ ಒಂದನೇ ಅಂತಂದು ಹೇಳಿದ್ರೆ ಒಂದನೇ ಪದ ಎರಡನೇ ಪದಕ್ಕೆ ಏನಂತಂದು ಹೇಳಿದ್ರೆ ರಿಲೇಶನ್ ಅನ್ನ ಹೊಂದಿರುತ್ತ ಒಂದನೇ ಪದ ಎರಡನೇ ಪದ ಏನಂತ ಹೇಳಿದ್ರೆ ಎರಡೂ ಒಂದೇ ಇರ್ತಾವೆ ಒಂಥರ ಏನೋ ಒಂದು ರಿಲೇಷನ್ ಹೊಂದಿರ್ತಾವೆ ಇದು ಅಪ್ಪ ಅಮ್ಮ ಅನ್ನೋದು ಏನು ರಿಲೇಷನ್ ಇವರು ಗಂಡ ಹೆಂಡತಿ ಕರೆಕ್ಟಾ ಅಪ್ಪ ಅಮ್ಮದ ಏನಂತ ಹೇಳಿದ್ರೆ ಇವ್ರಿಬ್ರು ಗಂಡ ಹೆಂಡತಿ ರಿಲೇಷನ್ ಐತ ಅಪ್ಪ ಅಮ್ಮ ಏನಪ್ಪ ಅಂತಂದು ಹೇಳಿದ್ರೆ ಗಂಡ ಹೆಂಡತಿ ರಿಲೇಶನ್ ಐತೆ ಸೇಮ್ ಅದೇ ತರ ಈ ಮೂರನೇ ವರ್ಡ್ ಏನಂತ ಹೇಳಿದ್ರೆ ನಾಲ್ಕನೇದಕ್ಕೆ ಸಂಬಂಧ ಸೊ ಅಜ್ಜಿಗೆ ಏನಂತಂದು ಹೇಳಿ ಬರುತ್ತೆ ರಿಲೇಷನ್ ಇಲ್ಲೂ ಕೂಡ ಸೇಮ್ ರಿಲೇಷನ್ ಹಾಕ್ಬೇಕು ಇಲ್ಲೂ ಕೂಡ ಯಾವ ರಿಲೇಷನ್ ಬರಬೇಕು ಗಂಡ ಹೆಂಡತಿ ರಿಲೇಷನ್ ಬರಬೇಕು ಹಂಗಂದ್ರ ಅಜ್ಜ ಗಂಡ ಆದ್ರೆ ಹೆಂಡತಿಗೆ ಏನಂತ ಕರಿತೀವಿ ಎಲ್ಲರೂ ನೀವೇ ಆನ್ಸರ್ಸ್ ಹಾಕಬೇಕು ತಪ್ಪಿದ್ರೂ ಪರವಾಗಿಲ್ಲ ನೀವು ಎಷ್ಟು ತಪ್ಪು ಮಾಡ್ತೀರಿ ನಿಮ್ಗೆ ಅಷ್ಟು ಅರ್ಥ ಅಷ್ಟೇ ನಾನು ಇಲ್ಲಿ ತಪ್ಪು ಮಾಡಿದ್ನಲ್ಲ ಈಗ ತಪ್ಪು ಮಾಡಬಾರ್ದು ಎಕ್ಸಾಮ್ ಟೈಮಲ್ಲಿ ಅಂತ ಹೇಳಿ ಕರೆಕ್ಟ್ ಆಗುತ್ತೆ ಸೊ ನೀವೇ ಆನ್ಸರ್ಸ್ ಹೇಳಬೇಕು ವೆರಿ ಗುಡ್ ಎಷ್ಟೋ ಜನ ಹೇಳ್ರೋ ಇವಾಗ ಎಷ್ಟು ಜನ ಕ್ಲಾಸ್ ಜಾಯ್ನ್ ಆಗ್ಯಾರೀ ಮೂವತ್ತು ಮೂವತ್ತೈದು ಜನ ಜಾಯ್ನ್ ಆಗ್ಯ ಮೂವತ್ತು ಜನ ಆನ್ಸರ್ ಹೇಳಿದ್ರು ಕೂಡ ನೀವು ಟೈಪ್ ಮಾಡಿ ಹಾಕಬೇಕು ಎಸ್ ಇಲ್ಲಿ ನೋಡ್ರಿ ಏನಪ್ಪಾ ಅಂತಂದು ಹೇಳಿದ್ರೆ ಅಜ್ಜಿ ಅಂತಂದಾಗತ್ತೆ ಸೇಮ್ ಅದೇ ಥರ ನಾನೊಂದು ಕೆಲವೊಂದು ಕನ್ನಡದ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಇಂಗ್ಲೀಷ್ನ ಮಾಡ್ಕೊತ ಇಲ್ಲಿ ನೋಡ್ರಿ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸಿಂಪಲ್ ಗುರು ಶಿಷ್ಯ ಅಂತಂದು ಬರುತ್ತೆ ಎಸ್ ಕರೆಕ್ಟ್ ಗುರು ಶಿಷ್ಯ ಅಂತಂದು ಇವ್ರದ್ದು ಇವ್ರದಿಬ್ಬರದ್ದು ಯಾವ ರಿಲೇಶನ್ ಆಗತ್ತ ಸೊ ಅವ್ರು ಟೀಚ್ ಮಾಡೋರು ಇವ್ರು ಏನಂತಂದು ಹೇಳಿದ್ರೆ ವಿದ್ಯಾರ್ಥಿಗಳು ಅಂತಂದು ಹೇಳ್ತೀರಿ ಕ್ಲಿಯರ್ ಸೇಮ್ ಅದೇ ತರ ಮತ್ತಿಲೇಷನ್ ಬರುತ್ತಾ ಗುರು ಶಿಷ್ಯರ ತರ ಯಾವುದಾದ್ರೂ ರಿಲೇಷನ್ ಬರುತ್ತಾ ಟ್ರೈ ಮಾಡ್ರು ನೋಡ್ರಿ ಏನು ಇಲ್ಲಿ ಕೊಟ್ಟಿಲ್ಲ ಜಸ್ಟ್ ಒಂದನೇ ಪದ ಎರಡನೇ ಪದ ಅಷ್ಟು ಕೊಟ್ಟಿದ್ ಮೂರನೇ ಪದ ಮತ್ತು ನಾಲ್ಕನೇ ಪದ ನೀವ ಈ ತರ ಯಾವುದಾದ್ರೂ ಎಕ್ಸಾಂಪಲ್ಸ್ಗಳು ಬರ್ತಾವೆ ನೋಡಿ ಹೇಳ್ರಿ ಗುರು ಶಿಷ್ಯರ ಸಂಬಂಧದ ತರ ಯಾವುದಾದ್ರೂ ಬರ್ತಾವ ಅಣ್ಣ ತಮ್ಮ ಬರಂಗಿಲ್ಲ ಅನ್ನತಮ್ಮ ಏನಂತಂದು ಹೇಳಿದ್ರೆ ಅದ್ರ ರಿಲೇಷನ್ ಬೇರೆ ಇಲ್ಲಿ ನೋಡ್ರಿ ಇಲ್ಲಿ ಗುರುನ ಇರಬೇಕು ಇಲ್ಲಿ ಶಿಷ್ಯನೇ ಇರಬೇಕು ಗುರುಗೆ ಇನ್ನೊಂದು ಪದ ಇಲ್ಲಿ ಬರ್ಬೇಕು ಅದಾದ ನಂತರ ಶಿಷ್ಯಗೆ ಇನ್ನೊಂದು ಪದ ಇಲ್ಲಿ ಬರಬೇಕು ಇಲ್ಲಿ ನೋಡ್ರಿ ಶಿಕ್ಷಕ ವಿದ್ಯಾರ್ಥಿ ಅಂತಂದು ಬರ್ಬೋದು ಶಿಕ್ಷಕಿ ವಿದ್ಯಾರ್ಥಿ ಅಂತಂದು ಬರ್ಬೋದು ಅಂದ್ರೆ ಇಲ್ಲಿ ಏನ್ ಸೇಮ್ ರಿಲೇಶನ್ ಇರುತ್ತಲ್ಲ ಅದನ್ನೇ ಇಲ್ಲಿ ಏನ್ ಬರ್ಬೇಕಂತ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಬೇಕು ಕ್ಲಿಯರ್ ಆಯ್ತಾ ಜಸ್ಟ್ ಏನಂತ ಹೇಳಿದ್ರೆ ಎಕ್ಸಾಂಪಲ್ ಹೇಳಕ್ ಅಷ್ಟ ಇವು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ಸ್ ಗಳಲ್ಲ ಜಸ್ಟ್ ನಿಮಗ್ ಈಗ ನೋಡೋಣ ಅದೇ ಸೇಮ್ ಇರಂಗಿಲ್ಲ ವಿರುದ್ಧಾರ್ಥಕ ಪದಗಳನ್ನೇ ಇರಂಗಿಲ್ಲ ಈವನ್ ಸಮನಾರ್ಥಕ ಪದಗಳು ಇರ್ತಾವ ಯಾವ ಥರ ಅಂತಂದು ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಇವಾಗ ಸಮನಾರ್ಥಕ ಪದಗಳು ಎವ್ರಿಥಿಂಗ್ ಬರ್ತವೆ ವಿರುದ್ಧಾರ್ಥಕ ಪದಗಳು ನಾನಾರ್ಥಕ ಪದಗಳು ಅಂತಂದು ಬರ್ತಾವೆ ಅದನ್ನ ನಾವು ಇಂಗ್ಲೀಷ್ನಾಗ ಹೇಳೋಣ ಏನೇನ್ ಬರ್ತಾವ ಅಂತಂದೇಳಿ ಜಸ್ಟ್ ಎಕ್ಸಾಂಪಲ್ಗೆ ಇಲ್ಲಿ ನೋಡ್ರಿ ಭಾನು ಅಂತಂದು ಬರುತ್ತೆ ಭಾನು ಭಾನು ಅಂದ್ರೆ ಏನು ಯಾರು ಕನ್ನಡದಾಗ ಓದೈತೇನೆ ಯಾರಿಗಾದ್ರು ಭಾನು ಆಕಾಶ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಒಂದನೇ ಪದ ಎರಡನೇ ಪದ ಇಲ್ಲೇನಪ್ಪ ಅಂತಂದ್ರೆ ಭೂಮಿ ಅಂತಂದು ಬರುತ್ತೆ ಸೊ ಇಲ್ಲಿ ನಾಲ್ಕನೇ ಪದ ಯಾವ್ದು ಬರುತ್ತ ಇಲ್ಲಿ ರಿಲೇಶನ್ ಏನೈತೆ ನೋಡ್ರಿ ಇಲ್ಲಿ ರಿಲೇಶನ್ ಏನೈತ್ ಭಾನು ಅಂತಂದ್ರೆ ಆಕಾಶ ಸೊ ಇಲ್ಲೇನಪ್ಪ ಅಂತಂದ್ರೆ ಭಾನು ಅದು ಸಮನಾರ್ಥಕ ಪದ ರಿಲೇಶನ್ ಏನ್ ಕೊಟ್ಟಿದ ಅಂತ ಹೇಳಿದ್ರೆ ಸಮನಾರ್ಥಕ ಪದ ಕೊಟ್ಟಿದಾನ ಸೇಮ್ ಅದೇ ಥರ ಇಲ್ಲೂ ಕೂಡ ಏನಂತ ಹೇಳಿದ್ರೆ ಸಮನಾರ್ಥಕ ಪದ ಕೊಡಬೇಕು ಯಾವ್ದು ಬರುತ್ತಾ ಪೃಥ್ವಿ ಅಂತಂದು ಬರುತ್ತಾ ಇವನ್ ಧರೆ ಅಂತಂದು ಬರಬಹುದು ಏನೇನು ಬರ್ತಾವಲ್ಲ ಚಂದ್ರ ಬರಂಗಿಲ್ಲರು ಭಾನು ಆಕಾಶಕ್ಕೆ ಇನ್ನೊಂದು ಹೆಸರು ಭಾನು ಸೇಮ್ ಭೂಮಿಗೆ ಇನ್ನೊಂದು ಹೆಸರು ಏನು ಪೃಥ್ವಿ ಧರೆ ಈ ತರ ಬರ್ತಾವಲ್ಲ ಆತರ ಇದು ಕ್ಲಿಯರ್ ಆಯ್ತಾ ಈ ಒಂದನೇ ಪದ ಎರಡನೇ ಪದಕ್ಕೆ ಆಗಿರುತ್ತೆ ಸಿಂಪಲ್ ಒಂದನೇ ಪದ ಎರಡನೇ ಪದ ರಿಲೇಶನ್ ಹೊಂದಿರ್ತಾವೆ ಮೂರನೇ ಪದ ನಾಲ್ಕನೇ ಪದ ರಿಲೇಷನ್ ಹೊಂದಿರ್ತಾವೆ ಇಷ್ಟೋ ತಕ ಏನು ಹೇಳಿದ್ನಲ್ಲ ಜಸ್ಟ್ ಇಷ್ಟೆ ಇಲ್ಲ ನೋಡ್ರಿ ಯಾರಿಗಾದ್ರೂ ಸ್ಲೋ ಆಗ್ತಿದ್ಯಾ ಸರ್ ನೀವು ಭಾಳ ಸ್ಲೋ ಹೇಳಕತ್ತೀರಿ ಇದೆಲ್ಲ ನಮ್ಗೆ ನೆಡಂಗಿಲ್ಲ ಭಾಳ ಸ್ಪೀಡ್ ಹೇಳ್ರಿ ಅನ್ನೋರು ಅದಾದ ನಂತರ ಸರ್ ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಅನ್ನೋರು ಅಥವಾ ಸರ್ ಇದು ಕರೆಕ್ಟ್ ಐತ್ರಿ ಅರ್ಥ ಅನ್ನೋರು ಹಾಂ ಮತ್ತು ಯೂಟ್ಯೂಬ್ದಾಗ ಕಮೆಂಟ್ಸ್ ಹೋಗ್ಬೇಡ್ರಿ ಏನಪ್ಪ ನೀವು ಒಂದೊಂದು ಹೇಳಕ್ಕೆ ಇಷ್ಟೊಂದೆಲ್ಲ ಏನಂತಂದು ಹೇಳಿದ್ರೆ ಭಾಳ ಟೈಮ್ ತೊಗೋಬೇಡ ಅಂತಂದೇಳಿ ಹೇಳಿ ಸರ್ ಇಂಗ್ಲೀಷ್ನಾಗೂ ರೀ ಇಂಗ್ಲೀಷ್ನಾಗ ಎಲ್ಲ ಇಂಗ್ಲೀಷ್ನಾಗ ಹೇಳ್ತೇನೆ ರೀ ನಾ ಮೊದಲು ಅರ್ಥ ಮಾಡ್ಕೋರಿದ್ರಿ ಕನ್ನಡದಾಗ ಅರ್ಥ ಮಾಡ್ಕೊಡ್ರಿ ಇಂಗ್ಲೀಷ್ನಾಗ ನೋಡೋಣ ಆಮೇಲೆ ಇಂಗ್ಲೀಷ್ನ ಓಪನ್ ಮೈಂಡ್ ಅಂತಂದು ಹೇಳಿದ್ರೆ ಆನ್ಸರ್ ಬರೈತೆ ನಿಮಗೆ ಬರಂಗಿಲ್ಲ ಮೊದಲು ಕನ್ನಡದಾಗ ಅರ್ಥ ಮಾಡ್ಕೊಡ್ರಿ ಆಮೇಲೆ ಇಂಗ್ಲೀಷ್ನಾಗ ಹೋಗೋಣ ನಾ ಎಲ್ಲಿ ಹೊಂಟಿಲ್ಲ ನೀವು ಎಲ್ಲಿ ಹೊಂಟಿಲ್ಲ ಎಲ್ಲಾದರೂ ಹೊಂಟೇರಿನಾ ಏನಾದರೂ ಒಲಿಂಪಿಕ್ಸ್ ಓಡಾಕ ಅದಾದ ನಂತರ ನೆಕ್ಸ್ಟ್ ಗೌರ್ಮೆಂಟ್ ಡೆಲ್ಲಿಗೆ ಡೆಲ್ಲಿಗದು ಹೊಂಟೇರಿನಾ ಇಲ್ಲಲ್ಲ ಮೊದಲು ಕನ್ನಡದಾಗ ಅರ್ಥ ಮಾಡ್ಕೊಳ್ಳೋಣ ಅದಾದ ನಂತರ ನೆಕ್ಸ್ಟ್ ನೋಡೋಣ ಎಸ್ ಸೊ ಇಲ್ಲಿ ಸಿಂಪಲ್ಲು ಒಂದನೇ ಪದ ಈ ಥರ ಕೊಟ್ಟರು ಅಂತಂದು ಹೇಳಿದ್ರೆ ಈ ಥರ ಗಳಲ್ಲಿ ಏನಾದರೂ ಕೊಟ್ಟರು ಈ ಥರ ಡಬಲ್ ಡಾಟ್ ಹಾಕಿರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ಒಂದನೇದು ಎರಡನೇದು ರಿಲೇಟ್ ಆಗಿರ್ತಿ ಮೂರನೇದು ನಾಲ್ಕನೇದು ರಿಲೇಟ್ ಆಗಿರ್ತೈತಿ ಆ ಥರ ಕಣ್ಣಿಡ್ಬೇಕಂತ ಹೇಳಿ ಇಂಗ್ಲೀಷ್ ನಾವು ನಾವು ಕ್ವಶನ್ ಓದೋದ ಬೇಡ ಅರ್ಥ ಆಯ್ತು ಎಸ್ ನಾವು ಇವಾಗ ಏನು ಮಾಡೋಣ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಕ್ಕೆ ಹೋಗೋಣ ನೋಡ್ರಿ ನಾನು ಮೊದಲು ಹೇಳೋಕ್ಕಿಂತ ನೀವು ಟ್ರೈ ಮಾಡಿರಿ ನೋಡೋಣ ನೀವು ಟ್ರೈ ಮಾಡಬೇಕು ಟ್ರೈ ಮಾಡ್ರಿ ಏನೈತಿದು ಕ್ವಶನ್ಸ್ಗಳು ಸಿಂಪಲ್ ಆಗ ಇರ್ತಾವ ಬಟ್ ಆದ್ರೆ ಬಹಳ ಕೆಟ್ಟ ಇರ್ತಾವ ಅಷ್ಟೇ ಸಿ ರಿಲೇಷನ್ ಏನೈತೆ ರಿಲೇಶನ್ ಏನೈತೆ ಬೇಕು ನಂಗೆ ಅರ್ಥ ಮಾಡ್ಕೊಳ್ಳಿ ರಿಲೇಷನ್ ನನ್ಗೆ ರಿಲೇಷನ್ ಬೇಕು ನೀವು ಆನ್ಸರ್ಸ್ಗಳು ಹೇಳಿದ್ರು ಕೂಡ ನಂಗೆ ಬೇಡ ಎಲ್ಲರೂ ರಿಲೇಷನ್ ಬೇಕು ನಂಗೆ ಅಲ್ಲಿ ಯಾವ ರಿಲೇಶನ್ ಐತೆ ನಮ್ಗೆ ಏನಂತಂದು ಹೇಳಿದ್ರೆ ಕ್ವಶನ್ದಾಗ ಅದ ಬೇಕಾಗತ್ತಲ್ಲ ಮೇನ್ ಕನ್ನಡಕ್ಕೆ ವೆರಿ ಗುಡ್ ಕೆಲವು ಜನ ಹೇಳಿದ್ರಿ ಕರೆಕ್ಟ್ ಆಗಿ ಹೇಳಿದ್ರಿ ಏನಪ್ಪಾ ಅಂತ ಹೇಳಿದ್ರೆ ಕರೆನ್ಸಿ ರಿಲೇಶನ್ ಐತಂತ ಹೇಳಿ ನೋಡ್ರಿ ಅರ್ಜೆಂಟೀನಾ ಅರ್ಜೆಂಟೀನಾ ಅನ್ನೋದು ಏನಿದೆ ಅರ್ಜೆಂಟೀನಾ ಏನಿದ ಅರ್ಜೆಂಟೀನಾ ಅನ್ನೋದೇನಪ್ಪ ಹೇಳಿದ್ರೆ ಒಂದ್ ದೇಶ ಅರ್ಜೆಂಟೀನಾ ಅನ್ನೋದ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ದೇಶ ಎಲ್ರಿಗೂ ಗೊತ್ತೈತಿ ಅರ್ಜೆಂಟೀನಾ ಅನ್ನೋದೇನು ಒಂದು ದೇಶ ಅಂತಂದು ಅಂತಂದ್ರೆ ಕರೆನ್ಸಿ ಪೆಸೋ ಅಂತಂದು ಹೇಳ್ತೀವಿ ಅದರದ್ದು ಕರೆನ್ಸಿ ಅಂತಂದು ಅಂತಂದ್ರೆ ಕರೆನ್ಸಿ ಅಲ್ಲಿರೋ ಹೇಳಿದ್ರೆ ನಾಣ್ಯ ಕರೆನ್ಸಿ ಅಂತಂದು ಹೇಳ್ತೀವಿ ಪೆಸೋ ಅಂತಂದು ಹೇಳ್ತೀವಿ ಅದೇ ತರ ಜಪಾನ್ ಅಂತಂದು ಅಂತಂದ್ರೆ ಒಂದು ದೇಶ ಜಪಾನ್ ಅನ್ನೋದೇನೋ ಒಂದು ದೇಶ ಸೊ ಥರದ್ದು ಕರೆನ್ಸಿ ಇಲ್ಲಿ ರಿಲೇಶನ್ ಏನೈತಿ ಕರೆನ್ಸಿ ಕೊಟ್ಟಿದ್ದಾರೆ ಸೇಮ್ ಅದೇ ತರ ಇದ್ರದ್ದು ಕರೆನ್ಸಿ ಯಾವ್ದಾಗತ್ತ ಎನ್ ಅಂತಂದೈತಿ ರಿಯಾಲ್ ಅಂತಂದೈತಿ ಕ್ರೋನಾ ಅಂತಂದೈತಿ ಗಿಲ್ಡರ್ ಅಂತಂದೈತಿ ಸೊ ಇಲ್ಲೇನಪ್ಪ ಅಂತಂದ್ರೆ ನಮ್ದು ಆನ್ಸರ್ ಅಂತಂದು ಹೇಳಿದ್ರೆ ಎನ್ ಅಂತಂದಾಗತ್ತೆ ಆನ್ಸರ್ ಏನಾಗತ್ತ ಎನ್ ಅಂತಂಗತ್ತ ಇಲ್ಲಿ ನೋಡ್ರಪ್ಪ ಯಾರೋ ಹಿಂದಿ ಅಂತ ಕೇಳ್ತಾ ಇದ್ರೆ ನನಗೆ ಹಿಂದಿ ಬರಂಗಿಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ನಂಗೆ ಹಿಂದಿ ಬರಂಗಿಲ್ಲ ಓನ್ಲಿ ಕನ್ನಡ ಅಂಡ್ ಇಂಗ್ಲೀಷ್ ಅಷ್ಟೇ ಬರುತ್ತ ಇವಾಗಲೇಟ್ ಕ್ಲಿಯರ್ ಸೊ ಇಲ್ಲಿ ನೋಡ್ರಿ ಅರ್ಜೆಂಟೀನಾದ ಅಂತಂದು ಅಂತಂದ್ರೆ ಕರೆನ್ಸಿ ಪೆಸೋ ಅಂತಂದು ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಜಪಾನ್ದ ಏನಪ್ಪಾ ಅಂತಂದ್ರೆ ಕರೆನ್ಸಿ ಏನಾಗತ್ತೆ ಎನ್ ಅಂತಂದಾಗತ್ತೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ ಅದ್ರ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಕರೆನ್ಸಿಗಳ ಬಗ್ಗೆ ನೋಡ್ಕೋಬೇಕು ಕರೆನ್ಸಿಗಳ ಬಗ್ಗೆ ನೋಡ್ಕೋಬೇಕು ಯಾವ ಕರೆನ್ಸಿಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಇದು ನಮ್ಮ ಭಾರತದ ದೇಶ ಆಯ್ತು ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ ಇದು ನಮ್ಮ ಭಾರತ ದೇಶ ಆಯಿತು ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದ ಸುತ್ತಮುತ್ತ ಯಾವ ಕಂಟ್ರಿಗಳು ಬರ್ತಾವೆ ಯಾವ್ಯಾವ ಕಂಟ್ರಿಗಳು ಬರ್ತಾವೋ ಪಾಕಿಸ್ತಾನು ಅದಾದ ನಂತರ ನೆಕ್ಸ್ಟ್ ಅಫ್ಘಾನಿಸ್ತಾನು ಸೊ ಈ ಕಡೆ ಏನಪ್ಪ ಅಂತಂದು ಹೇಳಿದ್ರೆ ಬಾಂಗ್ಲಾದೇಶ ಮಯನ್ಮಾರು ಭೂತಾನು ಆಮೇಲೆ ಇಲ್ಲಿ ನೇಪಾಳು ಚೀನಾ ಕೆಳಗಡೆ ಶ್ರೀಲಂಕಾ ಮಾಲ್ಡೀವ್ಸು ಆಮೇಲೆ ನೆಕ್ಸ್ಟ್ ನೋಡಿರಿ ನಮ್ಮ ಜೊತೆಗೆ ಚೆನ್ನಾಗಿರೋ ದೇಶಗಳೂ ಇರಾನು ಅದಾದ ನಂತರ ನೆಕ್ಸ್ಟು ಇರಾಕು ಆಮೇಲೆ ಯು ಎ ಇ ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಮೇಲೆ ರಷ್ಯಾ ಕೆನಡಾ ಆಮೇಲೆ ನೆಕ್ಸ್ಟ್ ಯಾವುದು ಜಪಾನ್ ನಮ್ಮ ಜೊತೆ ಚೆನ್ನಾಗೈತೆ ಆಮೇಲೆ ನೆಕ್ಸ್ಟ್ ಯಾವುದು ನಮ್ಮ ಜೊತೆ ಚೆನ್ನಾಗೈತೆ ಮತ್ತು ಸೌತ್ ಕೊರಿಯಾ ಚೆನ್ನಾಗೈತೆ ಸೌತ್ ಕೊರಿಯಾ ಏನಪ್ಪ ಅಂತಂದ್ರೆ ನಮ್ಮ ಜೊತೆ ರಿಲೇಷನ್ನ ಚೆನ್ನಾಗಿ ಹೊಂದೈತೆ ಆಮೇಲೆ ಸೌತ್ ಆಫ್ರಿಕಾ ಆಮೇಲೆ ಬ್ರೆಜಿಲ್ ಬ್ರೆಜಿಲ್ ಸೊ ಇಷ್ಟು ದೇಶಗಳದೇನಪ್ಪ ಅಂತಂದ್ರೆ ಕರೆನ್ಸಿಗಳನ್ನ ಆ ದೇಶದ ರಾಜಧಾನಿ ಮತ್ತು ಕರೆನ್ಸಿಗಳನ್ನ ಅಂತಂದು ಅಂತಂದ್ರೆ ನೀವು ಒಂದು ಕಡೆ ನೋಟ್ಸ್ ಅನ್ನ ಮಾಡ್ಕೋಬೇಕು ಮರ್ಯಕೆಕ್ ಹೋಗ್ಬೇಡ್ರಿ ನಾಳೆಗೆ ಸೊ ಆ ದೇಶ ಈಗೇನು ಕೊಟ್ಟಿದ್ದಾನಲ್ಲ ಬೇಕಾದ್ರೆ ಸ್ಕ್ರೀನ್ಶಾಟ್ ನೋಡ್ದಿಟ್ಕೊಡ್ರಿ ಸೊ ಆ ದೇಶದ ಕರೆನ್ಸಿಗಳು ಅದಾದ ನಂತರ ನೆಕ್ಸ್ಟ್ ಏನು ಕ್ಯಾಪಿಟಲ್ಸ್ ಗಳನ್ನ ಸೊ ನೋಡಿಟ್ಕೋಬೇಕು ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಮ್ಗೊಂದು ನೋಟ್ಸ್ ಬಿಟ್ಟಿರ್ತೀನಿ ನಾನು ಸೊ ನೋಟ್ಸ್ ಒಂದು ಬಿಟ್ಟಿರ್ತೀನಿ ಆ ನೋಟ್ಸ್ ಒಳಗಡೆ ಕೊನೆಗೇನಂತಂದು ಹೇಳಿದ್ರೆ ದೇಶಗಳು ರಾಜಧಾನಿಗಳು ಮತ್ತು ಅದ್ರ ಕರೆನ್ಸಿಗಳು ಸೊ ಒಂದ್ ಕಡೆ ಇವುಗಳನ್ನೆಲ್ಲ ನೋಟ್ಸ್ಗಳನ್ನ ಮಾಡಿಟ್ಕೋಬೇಕು ನೆಕ್ಸ್ಟ್ ನೋಡಿ ಜಸ್ಟ್ ಇವು ಎಕ್ಸಾಂಪಲ್ಸ್ ಗಳಷ್ಟೇ ಇದನ್ ನೋಡ್ರಿ ಕಂಡಿಡ್ಕೊಡ್ರಿ ನೀವಾಗ ಕಂಡಿಡಬೇಕು ಗೋಲ್ಡ್ ಸ್ಮಿತ್ ಅಂದರೆ ಏನು ಆರ್ನಮೆಂಟ್ಸ್ ಅಂದರೆ ಏನು ಹಿಂಗಂದ್ರೆ ಏನು ಸ್ಕಲ್ಪ್ಟರ್ ಅಂತಂದು ಹೇಳಿದ್ರೆ ಏನು ಆಮೇಲೆ ಉಳ್ದಿದ್ದು ನೀವು ನೋಡ್ಕೋಬೇಕು ಟೈಮ್ ತೊಗೊಳ್ರಿ ನಮಗೆ ಭಾಳ ಅಂದ್ರೆ ಭಾಳ ಟೈಮ್ ಐತೆ ನಾನೇ ಎಲ್ಲನೂ ಆನ್ಸರ್ ಹೇಳಿ ನಾನು ಹೇಳ್ಕೊತ ಹೋಗ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ಬಟ್ ಅದ್ರ ಹಂಗಿಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಕ್ವಶನ್ಸ್ಗಳನ್ನ ಬೇಕಂದ್ರೆ ಎಷ್ಟ ಇದೊಂದು ಕ್ಲಾಸ್ ಹೋಗುತ್ತಾ ನಾಳೆ ಇದನ್ನು ಇಂಥವು ಮತ್ತೆ ತೊಗೊಂಡು ಬರ್ತೀನಿ ಎಕ್ಸಾಂಪಲ್ಸ್ಗಳನ್ನ ಅವಾಗ ನಿಮಗೆ ಆನ್ಸರ್ಸ್ಗಳು ಗೊತ್ತಾಕಿಡ್ತಾವೆ ಸ್ಯಾಂಡ್ ಅಂದ್ರೆ ಏನು ಸ್ಯಾಂಡ್ ಅಂತಂದು ಹೇಳಿದರೆ ಏನು ಸ್ಯಾಂಡ್ ಅಂದರೆ ಸ್ಯಾಂಡ್ ಅಂದರೆ ಮಣ್ಣು ಮ್ಯೂಸಿಯಂ ಅಂದರೆ ಮ್ಯೂಸಿಯಂ ಮ್ಯೂಸಿಯಂ ಮ್ಯೂಸಿಯಂ

ಓಕೆ ಡನ್ ಇಲ್ಲಿ ನೋಡ್ರಿ ಎಲ್ಲ ನೀವು ಆನ್ಸರ್ಸ್ ಹೇಳಾಕತ್ತೀರಿ ಈಗ ಗೋಲ್ಡ್ ಸ್ಮಿತ್ ಅಂತಂದು ಹೇಳಿದ್ರೆ ಗೋಲ್ಡ್ ಗೋಲ್ಡ್ ಸ್ಮಿತ್ ನಮ್ಮ ಕಡೆ ಸೈಡ್ ಹಳ್ಳಿ ಕಡೆ ಎಲ್ಲ ಪತ್ತಾರ ಅಂತ ಕರಿತಾರೆ ನೋಡ್ರಿ ಗೋಲ್ಡ್ ಹೇಳಿದ್ರೆ ಬಂಗಾರ ಸ್ಮಿತ್ ಅಂತಂದು ಹೇಳಿದ್ರೆ ಬಂಗಾರವನ್ನು ಇದು ಮಾಡೋ ಪತ್ತಾರ ಅಂತ ಕರಿತಾರಲ್ಲ ಹಾಂ ಸಾರಿ ಅಕ್ಕ ಸಾಲಿಗ ಹಾಂ ಕರೆಕ್ಟ್ ವೆರಿ ಗುಡ್ ಅಕ್ಕ ಸಾಲಿಗ ಅಕ್ಕಸಾಲಿಗ ಇವ್ನ ಅಂತಂದು ಹೇಳಿದ್ರೆ ಆರ್ನಮೆಂಟ್ಸ್ ಹೇಳಿದ್ರೆ ಆರ್ನಮೆಂಟ್ಸ್ ಅಂತಂದು ಹೇಳಿದ್ರೆ ಆರ್ನಮೆಂಟ್ಸ್ ಆಭರಣಗಳು ಆಭರಣಗಳು ಇಲ್ಲಿ ನೋಡ್ರಿ ಅಕ್ಕ ಸಾಲಿಗ ಇದ್ದವ ಆಭರಣಗಳನ್ನ ರೆಡಿ ಮಾಡ್ದ ಅಕ್ಕ ಸಾಲಿಗೆ ಇದ್ದವೇನಂತ ಹೇಳಿದ್ರೆ ಆಭರಣಗಳನ್ನ ರೆಡಿ ಮಾಡ್ದ ಇಲ್ಲಿ ನೋಡ್ರಿ ಸ್ಕಲ್ಪ್ಟರ್ ಅಂತಂದು ಹೇಳಿದ್ರ ಸ್ಕಲ್ಪ್ಟರ್ ಹೇಳಿದ್ರೆ ಶಿಲ್ಪಿ ಅಂತಂದು ಹೇಳ್ತಿ ಶಿಲ್ಪಿ ಇವನೇನ್ ರೆಡಿ ಮಾಡ್ತಾನ ಇವನು ಏನು ರೆಡಿ ಮಾಡ್ತಾನೆ ಹೇಳ್ರಿ ಶಿಲ್ಪಿ ಇದ್ದವರು ಏನು ರೆಡಿ ಮಾಡ್ತಾರ ಕನ್ನಡದಾಗ ಹೇಳ್ರಿ ನೋಡ್ರಿ ಶಿಲ್ಪಿ ಇದ್ದವರು ಏನು ರೆಡಿ ಮಾಡ್ತಾರೆ ಇಲ್ಲಿ ನೋಡ್ರಿ ಗೋಲ್ಡ್ ಸ್ಮಿತ್ ಅಕ್ಕ ಸಾಲಿಗ ಆಭರಣಗಳನ್ನ ಮಾಡ್ದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ಅಕ್ಕ ಸಾಲಿಗ ಆಭರಣಗಳನ್ನ ವಸ್ತುಗಳನ್ನ ರೆಡಿ ಮಾಡ್ದ ಶಿಲ್ಪಿ ಶಿಲ್ಪಿ ಇದ್ದವು ಕೂಡ ಏನೋ ಒಂದು ವಸ್ತುವನ್ನ ರೆಡಿ ಮಾಡ್ತಾನೆ ಕೆತ್ತನೆ ಅಲ್ಲ ಶಿಲ್ಪಿ ಕೂಡ ಒಂದು ವಸ್ತು ಇಲ್ಲಿ ವಸ್ತುವನ್ನ ರೆಡಿ ಮಾಡ್ತಾನೆ ಇಲ್ಲಿ ಅಕ್ಕ ಸಾಲಿಗ ಸೇಮ್ ಅದೇ ತರ ಶಿಲ್ಪಿ ಏನನ್ನ ರೆಡಿ ಮಾಡ್ತಾನ ಮೂರ್ತಿಯನ್ನ ಅಥವಾ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಮೆಯನ್ನ ರೆಡಿ ಮಾಡ್ತಾನ ಇಲ್ಲಿ ನೋಡ್ರಿ ಸ್ಯಾಂಡ್ ಅಂತ ಹೇಳಿ ನಿಮ್ಗೆ ಗೊತ್ತ ಈಸಿ ಐತೆ ಸ್ಯಾಂಡ್ ಅಂತಂದು ಹೇಳಿದ್ರೆ ಈಸಿ ಮನ್ ಅಂತಂದು ಹೇಳಿದ್ರಿ ಮೂರ್ತಿ ಅಂತಂದು ಹೇಳಿದ್ರೆ ಸ್ಯಾಂಡ್ ಅಂದ್ರೆ ಮೂರ್ತಿ ಆಗತ್ತೇನು ರೀ ಮನ್ ಆಗತ್ತೆ ಈ ಆಪ್ಷನ್ ಆಗಂಗಿಲ್ಲ ಎಲಿಮಿನೇಟ್ ಮಾಡಿದ್ರಿ ಮ್ಯೂಸಿಯಮ್ ವಸ್ತು ಸಂಗ್ರಹಾಲಯ ಅಂತಂದು ಹೇಳಿದ್ರಿ ಮೂರ್ತಿ ಅಥವಾ ಪ್ರತಿಮೆ ಅಂತಂದು ಹೇಳಿ ಬರುತ್ತೆನ್ರಿ ಅರ್ಥ ಕೊಡುತ್ತೇನೆ ಕೊಡೋಂಗಿಲ್ಲ ಸ್ಟೋನ್ ಅಂತಂದು ಹೇಳಿದ್ರೆ ಕಲ್ಲು ಈಸಿಯಾಗೆ ಗೊತ್ತೈತೆ ಸ್ಟೋನ್ ಅಂದರೆ ಕಲ್ಲು ಸೊ ಅದು ಕೂಡ ಏನು ಅರ್ಥ ಕೊಡುತ್ತೇನೆ ಮೂರ್ತಿ ಪ್ರತಿಮೆ ಅಂತಂದು ಹೇಳಿ ಕೊಡೋಂಗಿಲ್ಲ ರೀ ಸರ್ ಈ ಮೂರು ಆಪ್ಷನ್ ಹೌದು ನಮಗೆ ಇದು ಬರ್ಸ್ಟ್ ಅಂತಂದು ಹೇಳಿದ್ರೆ ನಮ್ಗೆ ಏನು ರೀ ಇದು ಬರ್ಸ್ಟ್ ಅಂತಂದು ಹೇಳಿದ್ರೆ ಇದ್ರ ಅರ್ಥನ ಗೊತ್ತಿಲ್ಲ ಬಟ್ ಅದನ್ನು ಕೂಡ ಏನಂತ ಹೇಳಿದ್ರೆ ಉಳಿದಿರೋ ಒಂದೇ ಆಪ್ಷನ್ ನಮ್ದು ಇಲ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಫೋರ್ತ್ ಒನ್ ಕರೆಕ್ಟ್ ಆಗುತ್ತೆ ಇಲ್ಲಿ ಬರ್ಸ್ಟ್ ಅಂತ ಹೇಳಿದ್ರೆ ನಾವು ಏನಂತ ಕರಿತೀವಿ ಅಂದ್ರೆ ಪ್ರತಿಮೆ ಅಂತ ಕರಿತೀವಿ ಇಲ್ಲಿ ನೋಡ್ರಿ ನಾನು ಎರಡು ಹೇಳಿದೆ ಏನಪ್ಪ ಅಂತಂದು ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡೋದು ಹೇಳಿದೆ ಥರ ನಮಗೆ ಗೊತ್ತಿಲ್ಲ ನನಗೆ ಬರ್ಸ್ಟ್ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಪ್ರತಿಮೆ ಅನ್ನೋದು ಗೊತ್ತಿಲ್ಲ ಬಟ್ ಆದ್ರೆ ಇಲ್ಲಿ ನೋಡಿದ್ವಿ ಅಕ್ಕ ಸಾಲಿಗೆ ಆಭರಣ ಮಾಡ್ದ ಶಿಲ್ಪಿ ಏನು ಮಾಡಬೇಕು ಮೂರ್ತಿ ಅಥವಾ ಪ್ರತಿಮೆಯನ್ನು ಮಾಡಬೇಕು ಸ್ಯಾಂಡ್ ಅಂದ್ರೆ ಏನೈತಿ ಮಣ್ಣು ಐತಿ ಇದು ಆಪ್ಷನ್ ಆಗಂಗಿಲ್ಲ ಮ್ಯೂಸಿಯಮ್ ಅಂದ್ರೆ ನೀವು ಹೇಳಿದಿರಿ ವಸ್ತು ಸಂಗ್ರಹಾಲಯ ಆಗಂಗಿಲ್ಲ ಸ್ಟೋನ್ ಅಂದ್ರೆ ಕಲ್ಲು ಅಂತಂದು ಹೇಳಿ ಇದು ಕೂಡ ಆಗಂಗಿಲ್ಲ ಉಳಿದಿರೋದ ಒಂದು ಆಪ್ಷನ್ ಅದು ಕರೆಕ್ಟ್ ಇರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ನೀವು ಥಿಂಕ್ ಮಾಡಿ ಆನ್ಸರ್ಸ್ಗಳನ್ನು ಹಾಕಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ನ ಸೇಮ್ ಅದೇ ತರ ಥಿಂಕ್ ಮಾಡ್ರಿ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಅದು ಮೊದಲು ಅರ್ಥ ಆಗ್ತಿದೆಯಲ್ಲ ಸ್ಲೋ ಆಗೇ ಹೋಗೋಣ ಏನು ಪ್ರಾಬ್ಲಮ್ ಇಲ್ಲ ಅರ್ಥ ಆದ್ರೆ ಸಾಕು ಕ್ವಶನ್ಸ್ಗಳು ಅರ್ಥ ಆದ್ರೆ ಸಾಕು ಆಮೇಲೆ ನೀವು ಬೇಕಾದ್ರೆ ಸ್ಟಡಿ ಮಾಡ್ತೀರಿ ಆಮೇಲೆ ಎಸ್ ಇದನ್ನು ಸ್ಟ್ರೈ ಮಾಡ್ರಿ ನೋಡ್ರಿ ಇಲ್ಲ ಇದು ಏನ್ ಬರುತ್ತೆ ನೋಡ್ರಿ ಬೇಕಾದ್ರೆ ನೀವೇನಪ್ಪ ಅಂತಂದು ಹೇಳಿದ್ರೆ ಒಂದೊಂದು ವರ್ಡ್ನ ಸರ್ಚ್ ಮಾಡಿಕೊಡ್ರಿ ಬೇಕಂದ್ರೆ ಇದನ್ನು ಸರ್ಚ್ ಮಾಡಿಕೊಡ್ರಿ ಇದನ್ನ ಸರ್ಚ್ ಮಾಡಿಕೊಡ್ರಿ ಇದನ್ನು ಸರ್ಚ್ ಮಾಡಿರಿ ಟ್ರೈ ಮಾಡಿರಿ ಒಂದೇ ದಿನ ನಾಳೆಗೆ ಮತ್ತೆ ಯಾವುದು ಯೂಸ್ ಮಾಡೋಂಗಿಲ್ಲ ನಾಳೆಗೇನಂತ ಹೇಳಿದ್ರೆ ನೀವು ಓನಾಗಿ ಹೇಳಬೇಕು ಫಸ್ಟ್ ಟೈಮ್ ಹೇಳಕ್ಕಿರಲ್ಲ ಓಕೆ ನೀವು ಸರ್ಚ್ ಕೂಡ ಮಾಡ್ಕೋಬೋದು ಬಟ್ ಅದರ ಆನ್ಸರ್ ಸರ್ಚ್ ಮಾಡೋಂಗಿಲ್ಲ ಫ್ರೆಂಡ್ ಅಂದರೆ ಏನು ಗೆಳೆಯ ಎಲ್ರಿಗೂ ಗೊತ್ತೈತಿ ಫ್ರೆಂಡ್ ಅಂದರೆ ಗೆಳೆಯ ಪೋಯ್ ಅಂತಂದು ಹೇಳಿದ್ರೆ ಎಫ್ ಓ ಇ ಫೋಯ್ ಅಂತಂದು ಹೇಳಿದ್ರೆ ವೈರಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವೈರಿ ಅಂತಂದು ಹೇಳ್ತೀವಿ ಡೈ ಅಂತ ಹೇಳಿದ್ರ ಡೈ ಡಿ ಐ ಇ ಡೈ ಅಂತ ಹೇಳಿದ್ರೈ ಡೆತ್ ಸಾವು ವೆರಿ ಗುಡ್ ಸಾವು ಅಂತ ಹೇಳ್ತೀವಿ ಡೈ ಅಂತ ಹೇಳಿದ್ರೆ ಸಾವು ಅಂತಂದು ಹೇಳ್ತೀವಿ ಇಲ್ಲಿ ನೋಡ್ರಿ ಗೆಳೆಯ ವೈರಿ ಇವು ಏನಾದ್ವು ರಿಲೇಶನ್ ಏನು ಡೈ ಗೆಳೆಯ ಮತ್ತು ವೈರಿ ಇದು ಏನು ರಿಲೇಶನ್ ಆಗೈತಿ ಗೆಳೆಯ ಸಮನಾರ್ಥಕ ಪದ ವೈರ್ಯ ಆಗತ್ತೋ ಅಥವಾ ನಾನಾರ್ಥಕ ಪದ ಏನಾಗುತ್ತೋ ಅಥವಾ ಏನೋ ಆಗುತ್ತೋ ಏನಾಗತ್ತ ರಿಲೇಶನ್ ಏನಾಗತ್ತೆ ಈ ಎರಡು ಪದಗಳ ನಡುವಿನ ರಿಲೇಶನ್ ಏನಾಗತ್ತ ಗೆಳೆಯ ಮತ್ತು ವೈರ್ಯನೋ ಆ ಎರಡು ವರ್ಡ್ಗಳ ರಿಲೇಶನ್ ಏನು ಕ್ರಾಸ್ ವಿರುದ್ಧ ವೆರಿ ಗುಡ್ ಇವೆರಡು ಏನಪ್ಪಾ ಅಂತಂದ್ರೆ ವಿರುದ್ಧ ಪದಗಳು ಇಲ್ಲಿ ರಿಲೇಷನ್ ಏನಪ್ಪಾ ಅಂತಂದ್ರೆ ವಿರುದ್ಧ ಪದಗಳು ಇದನ್ನ ನಾವು ಮೊದಲು ಕಂಡು ಕಂಡು ಕಂಡಿಡ್ಕೊಂಡ್ರಿ ಸಾಕು ಡೈ ಅಂತ ಹೇಳಿದ್ರೆ ಸಾವು ಸಾವುದೇನಪ್ಪಾ ಹೇಳಿದ್ರೆ ವಿರುದ್ಧಾರ್ಥಕ ಪದ ಯಾವುದು ಸಾವು ಅದ್ರ ವಿರುದ್ಧಾರ್ಥಕ ಪದ ಏನು ಸಾವು ಐತಲ್ಲ ಇದ್ರದ ವಿರುದ್ಧಾರ್ಥಕ ಪದ ಏನು ಅಪೋಸಿಟ್ ವರ್ಡ್ ಏನು ಸಾವುದು ಬದುಕು ನಾನು ಹೇಳಿದ್ದ ಕೇಳಿದ್ದ ನೀವು ಹೇಳ್ಕೊತ ನೀವ್ಬೇಡ್ರಿ ಕೆಲವು ಜನ ಏನೇನೋ ಹೇಳಾಕತ್ತೀರಿ ಸ್ವಲ್ಪ ನಾನು ಹೇಳೋದಕ್ಕೆ ಇಲ್ಲಿ ನೋಡ್ರಿ ಸಾವುದೇನಾಗತ್ತಪ್ಪ ಅಂತಂದು ಹೇಳಿದ್ರೆ ಬದುಕು ಆಗತ್ತೆ ಇಲ್ಲಿ ಏ ನೀವು ಕರೆಕ್ಟಾಗಿ ನನಗೆ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಆನ್ಸರ್ ಅಂದ್ರೆ ನಾವು ಆಸ್ಕರ್ ಅವಾರ್ಡ್ ಏನು ಕೊಡಂಗಿಲ್ಲ ನಿಮ್ಗೆ ಎಕ್ಸಾಮ್ ಪೇಪರ್ ಒಳಗಡೆ ನಿಮ್ಗೇನು ಗೊತ್ತಿಲ್ಲ ಅಂದ್ರೂ ಕೂಡ ಯಾವ ಥರ ಎಲಿಮಿನೇಟ್ ಮಾಡಿ ಆಪ್ಷನ್ಸ್ ಯಾವ ಥರ ಎಲಿಮಿನೇಟ್ ಮಾಡಿ ಆನ್ಸರ್ಸ್ ಗಳನ್ನ ಕಂಡು ಹಿಡಿಬೇಕು ಅಂತ ಹೇಳಿಕೊಡ್ತಿದಿನ ಅಷ್ಟೇ ಅರ್ಥ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಗೆಳೆಯ ವೈರಿ ಆದರು ಸಾವು ಅಂತಂದ್ರೆ ಬದುಕು ಇಲ್ಲಿ ನೋಡ್ರಿ ಕೆಲವೊಂದು ವರ್ಡ್ಸ್ಗಳು ನಮ್ಗೆ ಗೊತ್ತಿರ್ತಾವೆ ಕ್ರೈ ಅಂತಂದು ಹೇಳಿದ್ರೆ ಏನು ಎಲ್ಲರೂ ಕ್ರೈ 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 ಅಂತಂದು ಹೇಳಕತ್ತೀರಿ ಕ್ರೈ ಅಂದ್ರೆ ಏನು ಕನ್ನಡದಾಗ ಕ್ರೈ ಅಳು ಕ್ರೈ ಅಂತಂದು ಹೇಳಿದ್ರೆ ಅಳು ಇದು ಬರುತ್ತೇನ್ರೀ ಬದುಕು ಮತ್ತು ಅಳು ಬರುತ್ತೆ ಅದು ಕರೆಕ್ಟಾಗಿ ಇಲ್ಲಿ ಸಾವು ಐತ ವಿರುದ್ಧಾರ್ಥಕ್ ಪದ ಹುಡುಕ್ಬೇಕು ನಾವು ಬರತ್ತಾ ಬರಂಗಿಲ್ಲ ಕ್ರೈ ಏನಂತ ಹೇಳಿದ್ರೆ ಕ್ಯಾನ್ಸಲ್ ಆಗಿಬಿಡತ್ತ ಕ್ರೈ ಏನೋ ಆಪ್ಷನ್ ಕ್ಯಾನ್ಸಲ್ ಆಗಿಬಿಡ್ತೈತಿ ನೆಕ್ಸ್ಟ್ ನೋಡ್ರಿ ಎಂಡ್ ಅಂತಂದೈತಿ ಎಂಡ್ ಅಂತಂದು ಹೇಳಿ ಗೊತ್ತೈತಿ ಸ್ಟಾರ್ಟ್ ಎಂಡ್ ಅಂತಂದು ಹೇಳಿಬಿಟ್ಟು ಎಲ್ಲರಿಗೂ ಎಲ್ರಿಗೂ ಎಂಡ್ ಅಂತ ಹೇಳಿದ್ರೆ ಮುಕ್ತಾಯ ವೆರಿ ಗುಡ್ ಕೇಳಿದ ಆನ್ಸರ್ ಮಾಡ್ಕೊಂಡ್ ಹೋಗ್ರಿ ಈಸಿಯಾಗಿ ನಿಮ್ಗೆ ಅರ್ಥ ಆಗೋತ ಹೋಗುತ್ತಾ ಕಾನ್ಸೆಪ್ಟು ನನಗಿಂತ ಮುಂದೆ ಹೋಗೋದು ನನಗಿಂತ ಹಿಂದ್ ಉಡಿಯೋದು ಮಾಡಕ್ ಹೋಗ್ಬೇಡ ಎಸ್ ಎಂಡ್ ಅಂತಂದು ಹೇಳಿದ್ರೆ ಮುಕ್ತಾಯ ಅದು ಬರುತ್ತೇನೆ ಇಲ್ಲಿ ನೋಡ್ರಿ ಸಾವು ಮುಕ್ತಾಯ ಇವೆರಡು ವಿರುದ್ಧಾರ್ಥಕ್ಕೆ ಪದ ಆಗ್ತಾವ ಚಾನ್ಸೇ ಇಲ್ಲ ನೆಕ್ಸ್ಟ್ ನೋಡ್ರಿ ಲೈಫ್ ಎಲ್ರಿಗೂ ಗೊತ್ತೈತಿ ಲೈಫ್ ಹೇಳಿದ್ರೆ ಲೈಫ್ ಕನ್ನಡ ಇದ್ದಾಗಿಂದ ಅರ್ಥ ಹೇಳ್ರಿ ಪ್ರಾಪರ್ ಅರ್ಥ ಜೀವನ 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 ಹೇಳ್ತೀವಿ ಲೈಫ್ ಅಂತಂದ್ರೆ ಜೀವನ ಬದುಕು ಅಲ್ಲ ಜೀವನ ಲೈಫ್ ಹೇಳಿದ್ರೆ ಜೀವ ಇರೋದು ಲೈಫ್ ಅನ್ನೋದಂತ ಏನಪ್ಪ ಅಂತ ಲೈಫ್ ಅಂತಂದು ಹೇಳಿದ್ರೆ ಜೀವ ಇರುವಂತಹ ವಸ್ತು ಜೀವ ಹೇಳ್ತೀವಿ ಲೈವ್ ಹೇಳಿದ್ರೆ ಇದು ಲೈಫ್ ಜೀವನ ಲೈಫ್ ಅಂತಂದ್ರೆ ಲೈವ್ ಹೇಳಿದ್ರೆ ಬದುಕುವುದು ಲೈವ್ ಹೇಳಿದ್ರೆ ಬದುಕುವುದು ಹೇಳ್ತೀವಿ ಲೈವ್ ಅಂತ ಇಲ್ಲಿ ನೋಡ್ರಿ ಇವನ್ ಮೂರು ನೋಡಿದ ತಕ್ಷಣ ಇವೆಲ್ಲ ಕ್ಯಾನ್ಸಲ್ ಆಗತ್ತೆ ಉಳಿದಿರೋದೇ ಎರಡನೇ ಆಪ್ಷನ್ ಲೈವ್ ಅಂತಂದು ಹೇಳ್ತೀವಿ ಕ್ಲಿಯರ್ ಸೊ ಸಾವು ಮತ್ತು ಬದುಕು ಹೇಳ್ತೀವಿ ಸೇಮ್ ಇದೇ ತರ ಅಂತಂದು ಅಂತಂದ್ರೆ ಶಾಂತಿ ಅಂತಂದ್ರೆ ಪೀಸ್ ಆಗತ್ತಪ್ಪ ಪೀಸ್ ಅಂತಂದು ಹೇಳಿದ್ರೆ ಶಾಂತಿ ನೆಕ್ಸ್ಟ್ ನೋಡ್ರಿ ಇದು ನಿಮ್ಗೆ ಬಿಟ್ಟಿದ್ದು ಇದನ್ನು ನಾನು ಹೇಳ್ಕೊಡಂಗಿಲ್ಲ ಇದನ್ನು ನೀವು ಮಾಡ್ರಿ ಸೇಮ್ ರಿಲೇಷನ್ ನೋಡ್ರಿ ಎಜುಕೇಶನ್ ಅಂದ್ರೆ ಏನು ಟೀಚರ್ ಅಂದ್ರೆ ಏನು ಟ್ರೀಟ್ಮೆಂಟ್ ಯಾವ ತರ ರಿಲೇಶನ್ ಅಂತ ಹೇಳ್ತಿ ಹಾಸ್ಪಿಟಲು ಲೇಬರು ಮೆಡಿಸಿನ್ ಡಾಕ್ಟರ್ ಅಂತಂದೈತಿ ನೀವ್ ನೋಡ್ರಿ ಯಾವ ರಿಲೇಶನ್ ಆಗತ್ತ ನೋಡ್ರಿ ಅದಾದ ನಂತರ ಇದು ಮಾಡ್ಕೋಬೇಕು ಟ್ರೈ ಮಾಡ್ರಿ ಎಲ್ಲರೂ ಮಾಡ್ಬೇಕು ಎಲ್ರು ಒಬ್ರು ಇಬ್ರು ಆನ್ಸರ್ ಹೇಳ್ರಿ ಬೇಡ ಅವ್ರು ಅವ್ರಿಗೆ ಹೇಳಿದ್ರು ನಿಮ್ಗೆ ನೀವು ಹೇಳ್ಬೇಕು ನಿಮಗೆ ಅದನ್ನೆಲ್ಲ ಟೈಪ್ ಮಾಡಕ್ ಅಂತಂದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಹಾಕ್ರಿ ಆಪ್ಷನ್ ನಂಬರ್ ಹಾಕ್ರಿ ಸಾಕ್ ನೋಡ್ರಿ ಎಜುಕೇಶನ್ ಐತಿ ಎಜುಕೇಶನ್ ಅಂತ ಹೇಳಿದ್ರೆ ಶಿಕ್ಷಣ ಎಜುಕೇಶನ್ ಅಂತಂದ್ರೆ ಶಿಕ್ಷಣ ನಾನು ಕನ್ನಡದಾಗ ಹೇಳಂಗಿಲ್ಲ ಬೆಟ್ರ್ ನೀವೇ ಹೇಳಿದಷ್ಟು ಬೆಟ್ರ್ ಅಂದ್ರೆ ನಿಮಗೆ ಜಾಸ್ತಿ ವರ್ಡ್ಸ್ಗಳು ನೆನ್ಪುಳ್ತಾವ್ ಟೀಚರ್ ಹೇಳಿದ್ರೆ ಟೀಚರ್ ಎಜುಕೇಶನ್ ಹೇಳಿದ್ರೆ ಶಿಕ್ಷಣ ಆಯ್ತು ಟೀಚರ್ ಅಂತಂದು ಹೇಳಿದ್ರ ಎಲ್ರಿಗೂ ಹೋದೈತ ಶಿಕ್ಷಕ ಹೇಳಿ ಶಿಕ್ಷಕ ಟೀಚರ್ ಹೇಳಿದ್ರೆ ಶಿಕ್ಷಕ ಇಲ್ಲಿ ನೋಡ್ರಿ ಶಿಕ್ಷಕ ಇದ್ದಾವೇನ್ ಅಂತಂದು ಹೇಳಿದ್ರೆ ಶಿಕ್ಷಣವನ್ನ ಕೊಡ್ತಾರೆ ಶಿಕ್ಷಕ ಇದ್ದವರು ಶಿಕ್ಷಣವನ್ನ ಕೊಡ್ತಾರೆ ಸೇಮ್ ಅದೇ ತರ ಟ್ರೀಟ್ಮೆಂಟ್ ನಾವು ನೋಡಿ ಹಳ್ಳಿ ಕೊಳಗಡೆ ಕೂಡ ಇದನ್ನ ಯೂಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಅಂತ ಯೂಸ್ ಮಾಡ್ತೇವೆ ಟ್ರೀಟ್ಮೆಂಟ್ ಅನ್ನ ಯಾರು ಕೊಡ್ತಾರ ಟ್ರೀಟ್ಮೆಂಟ್ ಅನ್ನ ಯಾರ್ ಕೊಡ್ತಾರ ಇಲ್ಲಿ ನೋಡ್ರಿ ಇಲ್ಲಿ ವ್ಯಕ್ತಿ ಇದಾನ ವ್ಯಕ್ತಿ ಶಿಕ್ಷಕ ಒಬ್ಬ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇಲ್ಲೂ ಕೂಡ ಹೇಳಿದ್ರೆ ಒಬ್ಬ ವ್ಯಕ್ತಿ ಬರಬೇಕು ಅದನ್ನ ಯಾರು ಕೊಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಯಾರಪ್ಪ ಹೇಳಿದ್ರೆ ವೈದ್ಯರು ಕನ್ನಡದಾಗ ಅಂತಂದು ಹೇಳಿದ್ರೆ ವೈದ್ಯರು ಅಂತ ಹೇಳ್ತೀವಿ ಇಂಗ್ಲೀಷ್ನಾಗ ನಾವೇನು ಹೇಳ್ತೇವಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಅಂತಂದಿ ಸೇಮ್ ಇಲ್ಲೇ ಇನ್ನೊಂದು ಕ್ವಶನ್ ಐತೆ ನೋಡ್ರಿ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು ಎಜುಕೇಶನ್ ಸ್ಕೂಲ್ ಸೇಮ್ ಅದೇ ತರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇದಕ್ಕೇನಂತ ಆನ್ಸರ್ ಆಗತ್ತಾ ವೆರಿ ಗುಡ್ ಸೊ ಇಲ್ಲಿ ನೋಡ್ರಿ ಎಜುಕೇಶನ್ ಶಿಕ್ಷಣ ಎಲ್ಲಿ ಸಿಗುತ್ತಾ ಸರ್ ಸ್ಕೂಲ್ ಒಳಗಡೆ ಸಿಗುತ್ತೆ ಶಿಕ್ಷಣ ಎಲ್ಲಿ ಸಿಗುತ್ತಾ ಸ್ಕೂಲ್ ಒಳಗಡೆ ಸಿಗುತ್ತಾ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ಎಲ್ಲಿ ಸಿಗುತ್ತಾ ಯಾರು ಕೊಡ್ತಾರಲ್ಲ ಎಲ್ಲಿ ಸಿಗುತ್ತಾ ಅಂದ್ರೆ ಹಾಸ್ಪಿಟಲ್ ಒಳಗಡೆ ಅಥವಾ ಆಸ್ಪತ್ರೆ ಒಳಗಡೆ ಅಥವಾ ದವಾಖಾನೆ ಒಳಗಡೆ ಅಂತ ಹೇಳ್ತೀವಿ ಎಸ್ ಕ್ಲಿಯರಾ ಎಲ್ರಿಗೂ ಅರ್ಥ ಯಾವ ಯಾವತರ ಕಣ್ಣು ಹಿಡಬೇಕಂತ ಹೇಳ್ಬಿಟ್ಟು ಎಸ್ ವೆರಿ ಗುಡ್ ಯಾರಿಗಾದರೂ ಅರ್ಥ ಆಗ್ತಿಲ್ವಾ ಯಾರಿಗಾದರೂ ಅರ್ಥ ಆಗ್ತಿಲ್ಲ ಎಲ್ಲಿ ಅರ್ಥ ಆಗ್ತಿಲ್ಲ ಅಂತ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡುವ ನೋಡ್ರಿ ಯಾವಾಗ್ಲೂ ಏನು ಹೇಳ್ತೀನಿ ಅಂತಂದ್ರೆ ಫಸ್ಟ್ ಕ್ಲಾಸ್ ಯಾವ್ದಾದ್ರು ಒಂದು ಹೊಸ ಟಾಪಿಕ್ ಬಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಯಾವಾಗ್ಲೂ ಸ್ಲೋ ಇರುತ್ತೆ ಯಾಕ ಅರ್ಥ ಮಾಡ್ಕೊಬೇಕು ಸೆಕೆಂಡ್ ಕ್ಲಾಸ್ ಏನಪ್ಪಾ ಅಂತ ಹೇಳಿದ್ರೆ ಬಾಳ್ ಕೆಟ್ಟ ಸ್ಪೀಡ್ ಇರುತ್ತೆ ಅದನ್ನ ನೀವ ಮಾಡ್ಬೇಕು ಆಮೇಲೆ ತರ್ಡ್ ಕ್ಲಾಸ್ ಒಂದು ತಗೊಂತಿನಿ ಅದೇ ಕಾನ್ಸೆಪ್ಟ್ ಮೇಲೆ ಅವಾಗ ಏನಂತ ಹೇಳಿದ್ರೆ ಯಾವ ಎಕ್ಸಾಮ್ಸ್ ಗಳು ಇಲ್ಲಿವರೆಗೂ ಎಕ್ಸಾಮ್ಸ್ ಗಳು ನಡೆದವಲ್ಲ ಆ ಕ್ವಶನ್ ಪೇಪರ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಯಾವ ತರ ಕ್ವಶನ್ಸ್ ಗಳನ್ನ ಕೇಳಿದಾನಂತ ಹೇಳಿ ಡಿಸ್ಕಶನ್ ಇವನ್ ನೀವು ನೋಡಿರ್ಬೋದು ಎಲ್ ಸಿ ಎಮ್ ಎಚ್ ಒಳಗಡೆ ಫಸ್ಟ್ ಕ್ಲಾಸು ನಾನು ತಗೊಂಡೆ ಸೆಕೆಂಡ್ ಕ್ಲಾಸ್ ಎಲ್ಲರಿಗೂ ಮಾಡಕ್ ಕೊಟ್ಟೆ ತರ್ಡ್ ಕ್ಲಾಸ್ ಏನಾಯ್ತು ನೋಡ್ರಿ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿವರೆಗೂ ಯಾವ ಥರ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡಿ ಮಾಡ್ ಸೇಮ್ ಇದೇ ತರ ಹೋಗೋದಷ್ಟೇ ನೋಡ್ರಿ ನೆಕ್ಸ್ಟ್ ಒನ್ ನೋಡ್ರಿ ನೆಕ್ಸ್ಟ್ ಒನ್ ಎಲಿಮಿನೇಷನ್ ಮೆಥಡ್ ಮಾಡ್ರಿ ಕರೆಕ್ಟ್ ಆಗಿರೋ ಆನ್ಸರ್ ಹೇಳ್ರಿ ಕ್ರಿಕೆಟು ಬ್ಯಾಟು ಕ್ರಿಕೆಟು ಬ್ಯಾಟಿಗೆ ರಿಲೇಶನ್ ಐತಿ ಬ್ಯಾಡ್ಮಿಂಟನ್ ಯಾವುದಕ್ಕೆ ಬ್ಯಾಡ್ಮಿಂಟನ್ ಯಾವುದಕ್ಕೆ ನೋಡಿ ಹೇಳ್ರಿ ನೋಡಿ ಹೇಳ್ರಿ ಎಲ್ಲೆಲ್ಲಿ ಏನೇನ್ ಮಾಡಾಕತ್ತಾರೋ ತಿಳ್ಕೊಂಡ್ ಅರ್ಥ ಮಾಡ್ಕೊಂತ ಹೇಳ್ರಿ ಆಮೇಲೆ ನೀವೇ ಫೀಲ್ ಆಗ್ತೀರಿ ನಾನ್ ಸ್ವಲ್ಪ ಅರ್ಥ ಮಾಡಿಸ್ ಹೇಳಿದ್ರೆ ನೀವೇ ಫೀಲ್ ಆಗ್ತೀರ ಅಯ್ಯೋ ಹಿಂಗಿತ್ತ ಆನ್ಸರ್ ಇದು ಅಂತಂದೇಳಿ ನೋಡ್ರಿ ಕ್ರಿಕೆಟ್ ಐತ ಕ್ರಿಕೆಟ್ ಅಂತಂದು ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಓದೈತಿ ಇದ್ನೇ ನೀವು ಕನ್ನಡದಾಗ ಹೇಳೋದು ಬೇಡ ಕನ್ನಡದಾಗ ಅದೇ ಕ್ರಿಕೆಟ್ ಅಂತಂದು ಕ್ರಿಕೆಟ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ಸರ ಬ್ಯಾಟ್ ಯೂಸ್ ಮಾಡ್ತಾರೆ ಕ್ರಿಕೆಟ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ಬ್ಯಾಟ್ ಯೂಸ್ ಮಾಡ್ತಾರೆ ಕ್ಲಿಯರಾ ಬ್ಯಾಡ್ಮಿಂಟನ್ ಒಳಗಡೆ ಏನು ಯೂಸ್ ಮಾಡ್ತಾರೆ ಓಕೆ ನಮಗೆ ಗೊತ್ತಿಲ್ಲ ಬಿಡ್ರಿ ಅದು ಹುಡ್ಕಾಡೋನು ಆಪ್ಷನ್ಸ್ಗಳು ನೋಡೋಣ ಬಾಲ್ ಅಂತಂದು ಹೇಳಿದ್ರೆ ಚೆಂಡು ಕೆಲವು ಜನ ಹೇಳಕತ್ತೇರಿ ಬಾಲ್ ಅಂತಂದು ಹೇಳ್ತೀರಿ ಕ್ರಿಕೆಟ್ ಒಳಗಡೆ ಇಲ್ಲಿ ಬ್ಯಾಟ್ ಯೂಸ್ ಮಾಡಿದಾರ ಬ್ಯಾಡ್ಮಿಂಟನ್ ಒಳಗಡೆ ಚೆಂಡ್ ಯೂಸ್ ಮಾಡ್ತಾರೆ ಏನು ಬ್ಯಾಡ್ಮಿಂಟನ್ ಒಳಗಡೆ ಈ ತರ ಒಂದು ಬರುತ್ತೆ ನೋಡ್ರಿ ಈ ತರ ಒಂದು ಬರುತ್ತೆ ಬ್ಯಾಡ್ಮಿಂಟನ್ ಒಳಗಡೆ ಇದನ್ನ ಯೂಸ್ ಮಾಡ್ತಾರೆ ಚೆಂಡ್ ಅಂತಂತ ಕರಿತೀರ ಇದಕ್ಕ ಬಾಲ್ ಅಂತಂದು ಹೇಳಕತ್ತಾರಲ್ಲ ಯಾರು ಬಾಲ್ ಅಂತಂದು ಹೇಳಿ ಚೆಂಡ್ ಅಂತಂದು ಗೊತ್ತೈತಿ ನಿಮಗೆ ಸೊ ಇದಕ್ಕೆ ಈ ತರ ಇಲ್ಲಿ ನೋಡ್ರಿ ಕ್ರಿಕೆಟ್ ಆಡಕ ಏನ ಬ್ಯಾಟ್ ಯೂಸ್ ಮಾಡ್ರಿ ಈ ತರ ಈ ತರ ಅಂತಂದು ಅಂತಂದ್ರೆ ಬ್ಯಾಟ್ ಯೂಸ್ ಮಾಡಿ ಬ್ಯಾಡ್ಮಿಂಟನ್ ಆಡಕ ಏನು ಯೂಸ್ ಮಾಡ್ತಾರೋ ಇಂಥದ್ದು ಯೂಸ್ ಮಾಡ್ತಾರೆ ಎಲ್ಲರೂ ಕರೆಕ್ಟಾ ಎಲ್ಲರೂ ಹೂ ಅಂತೀರಿ ಇದಕ್ಕೆ ಸೊ ಇದಕ್ಕೆ ನೀವು ಬ್ಯಾಟ್ ಅಂತ ಕರೆದ್ರಿ ಇದಕ್ಕೆ ನೀವು ಚೆಂಡ್ ಅಂತ ಕರಿತೀರಲ್ಲ ಯಾರು ಬಾಲ್ ಅಂತಂದು ಹೇಳಿದಿರಿ ಕರೆಯಂಗಿಲ್ಲ ಬಾಲ್ ಅಂತಂದು ಹೇಳಿದ್ರೆ ಚೆಂಡ್ ಕರೆಕ್ಟಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಬಾಲ್ ಆಗಂಗಿಲ್ಲ ಸ್ಟಿಕ್ ಅಂತಂದು ಹೇಳಿದ್ರೆ ನೀವು ಹೇಳಿದ್ರಿ ಕೆಲವು ಜನ ಹೇಳಿದಿರ ಅನ್ಸಾರ ಸ್ಟಿಕ್ ಅಂದ್ರೆ ಏನು ಸ್ಟಿಕ್ ಅಂದ್ರೆ ಏನು ಕನ್ನಡದಾಗ ಅರ್ಥ ಸ್ಟಿಕ್ ಹೇಳಿ ಯಾವ್ದಕ್ ಕರೀತಾರೆ ಕಟಿಗಿ ಫುಲ್ ಲೋಕಲ್ ಹೋಗೋಣ ಕಟಿಗಿ ಕಟ್ಟಿಗೆಗೆ ಕೋಲು ಕೋಲು ಅಥವಾ ಕಟ್ಟಿಗೆ ಅಂತ ಬ್ಯಾಡ್ಮಿಂಟನ್ ದೊಡ್ಡ ಆಟ ಬ್ಯಾಡ್ಮಿಂಟನ್ ಅದೇನಪ್ಪ ಅಂತಂದು ಹೇಳ ದೊಡ್ಡ ಆಟ ಅದ್ರೊಳಗೆ ಕಟ್ಟಿಗೆ ಯೂಸ್ ಹಾಂ ನೀವ ನೋಡ್ರಿ ನೀವ ಅರ್ಥ ಮಾಡ್ಕೋರಿಪ್ಪ ಶಾನದ್ರಿ ಅಂತ ಬ್ಯಾಡ್ಮಿಂಟನ್ ದೊಡ್ಡ ಆಟದಾಗ ಕಟ್ಟಿಗೆ ಯೂಸ್ ಹಾಂ ಕಟ್ಟಿಗೆ ಬಡಿಗೆ ಕೋಲು ಅಂತ ಏನು ಹೇಳ್ತಾರೆ ಅದನ್ನ ಯೂಸ್ ಮಾಡ್ತಾರ ಯಾರ್ರೆ ಅದನ್ನೇನೇ ನಿಮ್ಮ ತರ ಅನ್ಕೊಂಡಿರಿ ಲೋಕಲ್ ಮನಿ ಆಡೋದ ರೋಡ್ ಮೇಲೆ ಆಡೋದ ಏನಪ್ಪ ಅಂತಂದು ಹೇಳಿದ್ರೆ ಆ ಕಟಿಗಿನ ಸ್ಟಿಕ್ಕು ಯೂಸ್ ಮಾಡಂಗಿಲ್ಲ ಪ್ಲೇಯರ್ ಅಂದ್ರೆ ಏನ ಪ್ಲೇಯರ್ ಅಂದ್ರೆ ಏನು ಪ್ಲೇಯರ್ ಅಂತಂದು ಹೇಳ್ರೆ ಸರ್ ಪ್ಲೇಯರ್ ರೀ ಕನ್ನಡದ ಏನಂತ ಕರಿತೀರ ನಂಗೆ ಕನ್ನಡ ಹಾಂ ಆಟಗಾರ ಪ್ಲೇಯರ್ ಇದ ಆಟಗಾರ ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಟ್ ಅಂತ ಕರಿದ್ರಿ ಬ್ಯಾಡ್ಮಿಂಟನ್ಗೆ ಆಟಗಾರ ಅಂತ ಬರ್ತೀರಾ ಇಲ್ಲ ಸರ್ ಉಳ್ದಿರೋದು ಒಂದು ರಾಕೆಟ್ ಅನ್ನೋದು ನಂಗೆ ಗೊತ್ತಿಲ್ಲ ಆಪ್ಷನ್ ಗೊತ್ತಾ ಇಲ್ಲ ಅಂದವ್ರಿಗಿದು ನೋಡ್ರಿ ಆನ್ಸರ್ ಬಂತಿಲ್ಲ ಉಳಿದಿರೋ ಒಂದು ಆಪ್ಷನ್ ಫೋರ್ ಒಂದು ಕರೆಕ್ಟ್ ಆಗುತ್ತೆ ಸೊ ಇದಕ್ಕೇನಂತ ಹೇಳಿದ್ರೆ ರಾಕೆಟ್ ಅಂತ ಕರಿತಾರ ಇಲ್ಲಿ ನೋಡ್ರಿ ಎಲ್ಲರೂ ಏನಂತಂದು ಹೇಳಿದ್ರೆ ಸುಮ್ಮನೆ ಈಸಿಯಾಗಿ ತಿಂಕ್ ಯಾಕಂತಂದು ಹೇಳಿದ್ರೆ ಕ್ವಶನ್ ಕೇಳಿದೆ ಹೇಳಿದ್ರೆ ಒಂದು ಸ್ವಲ್ಪ ಏನೋ ಡಿಫಿಕಲ್ಟ್ ಅನ್ನೋ ವರ್ಡ್ ವರ್ಡ್ ಇರುತ್ತಾ ಆ ವರ್ಡ್ನ ಚೂಸ್ ಕಲೀರಿ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರೋ ವರ್ಡ್ನ ಚೂಸ್ ಮಾಡ್ಕೋಬೇಕು ಎಲ್ರಿಗೂ ಇದು ಅರ್ಥ ಆಯ್ತಾ ಈ ಕ್ವಶನು ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ನೋಡ್ರಿ ಕೇಳಿದಕ್ಕೆ ಆನ್ಸರ್ ಮಾಡಿರಿ ಬೇರೆದು ಆನ್ಸರ್ ಮಾಡೋಕ್ಕೈತ್ರಿ ಅಂತಂದು ಹೇಳಿದ್ರೆ ನೆಕ್ಸ್ಟ್ ನೀವು ಕ್ಲಾಸ್ಗಳನ್ನ ಅಟೆಂಡ್ ಆಗೋಂಗಿಲ್ಲ ನೀವು ನನ್ನ ಬೈಬೇಕು ಅನಿಸಿದ್ರೆ ನೀವು ಡೈರೆಕ್ಟಾಗೆ ಬೈಬೋದು ಬಟ್ ಆದರೆ ಇಲ್ಲಿ ಕ್ಲಾಸ್ ಯಾರೂ ಡಿಸ್ಟರ್ಬ್ ಮಾಡೋಂಗಿಲ್ಲ ಕೇಳೋದಕ್ಕೆ ಆನ್ಸರ್ ಮಾಡೋದು ಸರ್ ನೀವು ಹೇಳಿದ ನಮಗೆ ಅರ್ಥ ಆಗಂಗಿಲ್ಲ ಅದಾದ ನಂತರ ನೀವು ಹೇಳೋದು ನಮ್ಗೆ ಇಷ್ಟ ಆಗಂಗಿಲ್ಲ ಸರ್ ನಿನ್ನ ಧ್ವನಿನ ನನಗೆ ಇಷ್ಟ ಆಗೋಂಗಿಲ್ಲ ಅಂತಂದು ಹೇಳಿದ್ರೆ ಕ್ಲಾಸ್ ಬಿಟ್ಟು ಹೋಗಿರಿ ದಯವಿಟ್ಟು ಬಟ್ ಆದರೆ ಬೇರೆಯವ್ರು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಎರಡು ಮೂರು ಕ್ಲಾಸ್ ಹೇಳ್ತೀನಿ ನಾನು ಹಿಂಗೆ ಈಗ ಸ್ಟಾರ್ಟ್ ಆಗೈತಲ್ಲ ಈ ಹೇಳ್ತಾರಲ್ಲ ಈಗ ಮದುವೆ ಆಗಿರ್ತೈತಿ ಸೊಸಿಗೆ ಹೇಳ್ತಾರೆ ಯಾವೋ ಹೊಂದನ್ಸ್ಕೊಂಡು ಹೋಗುವ ಈ ಥರ ಅಡುಗೆ ಮಾಡುವ ಈ ಥರ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತಂದೇಳಿ ಅತ್ತಿದ್ದಕ್ಕೆ ಸೊಸಿಗೆ ಹೇಳ್ತಾರಲ್ಲ ಸೇಮ್ ಹಂಗೆ ನಾನು ಹೇಳ್ತೀನಿ ಹಿಂಗೆ ಮಾಡ್ರಪ್ಪ ಹಿಂಗೆ ಮಾಡ್ರು ಆನ್ಸರ್ ಹೇಳ್ರು ಅಂತಂದೇಳಿ ಅದ ಒಂದು ಐದಾರು ತಿಂಗಳಾಗಲಿ ಅತ್ತಿ ಏನು ಮಾಡ್ತಾಳೆ ಎಲ್ಲಕ್ಕೆ ಅಂತಂದು ಹೇಳಿಬಿಟ್ಟು ಜಗಳ ಮಾಡಕ್ಕೆ ಹೇಳ್ತಾಳು ಅಪ್ಪ ಅವನು ಹಿಡ್ಕೊಂಡು ಎಲ್ಲಾನು ಬೈತಾರೆ ನಿಮ್ಮ ಅಪ್ಪ ನಿಮಗೆ ಅಂತಂದೇಳಿ ಸೇಮ್ ಹಂಗೆ ಒಂದು ಸ್ವಲ್ಪ ಎರಡು ಮೂರು ದಿನ ಹೇಳ್ತಾನೆ ನಾ ಚಂದಂಗೆ ಎಸ್ ಇಲ್ಲಿ ಏನೈತಿ ಫಾಸ್ಟ್ ಅಂತಂದು ಹೇಳಿದ್ರೆ ಏನು ಫಾಸ್ಟ್ ಫಾಸ್ಟ್ ಅಂತಂದು ಹೇಳಿದ್ರೆ ವೇಗ ತುಂಬ ವೇಗವಾಗಿ ಅಂತಂದು ಹೇಳ್ತಿವಿ ಸ್ಲೋ ಅಂತಂದು ಹೇಳಿದ್ರೆ ನಿಧಾನವಾಗಿ ಇಲ್ಲಿ ನೋಡ್ರಿ ನಿಧಾನವಾಗಿ ವೇಗವಾಗಿ ಇವು ಏನಾದವು ಎರಡು ವಿರುದ್ಧ ಪದಗಳಾದವು ಇವೆರಡು ಏನಪ್ಪ ಅಂತಂದು ಹೇಳಿದ್ರೆ ವಿರುದ್ಧ ಪದಗಳಾದವು ಕರೆಕ್ಟಾ ಸೇಮ್ ಅದೇ ಥರ ಅಪ್ ಅಂತಂದು ಹೇಳಿದ್ರೆ ಮೇಲ್ಗಡೆ ಅಪ್ಪ ಅಂತಂದು ಹೇಳಿದ್ರೆ ಮೇಲ್ಗಡೆ ಅದೇ ತರ ಅಂತಂದು ಅಂತಂದ್ರೆ ಅಪ್ಪದ ವಿರುದ್ಧ ಪದ ಏನಾಗತ್ತ ಅಪ್ಪದ ವಿರುದ್ಧ ಪದ ಏನಾಗತ್ತ ಇಲ್ಲಿ ನೋಡ್ರಿ ಕೆಲವು ಜನ ಏನಂತಂದು ಹೇಳಿದ್ರೆ ಗೊತ್ತಿರಂಗಿಲ್ಲ ಕೆಲವು ಜನರಿಗೆ ಏನಂತಂದು ಹೇಳಿದ್ರೆ ಆನ್ಸರ್ಸ್ಗಳು ಗೊತ್ತಿರೋಂಗಿಲ್ಲ ಈ ತರ ಏನಂತ ಹೇಳಿದ್ರೆ ಕಂಡು ಹಿಡ್ಕೋಬೇಕತ್ತ ಅಪ್ ಅಂತಂದು ಹೇಳಿದ್ರೆ ಡೌನ್ ನೀವೆಲ್ಲ ಅಪ್ ಮ್ಯಾಲ್ ನೋಡು ಡೌನ್ ನೋಡು ಅಂತಂದು ಎಲ್ಲರೂ ಯೂಸ್ ಮಾಡಿರ್ತೀರಿ ಮ್ಯಾಲ್ ನೋಡು ಡೌನ್ ನೋಡು ಕೆಳಗೆ ನೋಡೋಣ ಹಂಗಿಲ್ಲ ಬಟ್ ಆದ್ರೆ ಡೌನ್ ನೋಡು ಅಂತಂದು ಹೇಳ್ತೀರಿ ಎಷ್ಟೋ ಜನ ಏನಂತಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡಿರ್ತೀರಿ ನಾರ್ಮಲ್ ವರ್ಡ್ಸ್ಗಳನ್ನ ಕೇಳ್ತಿರ್ತಾನೆ ಇದು ಈಸಿ ಐತೆ ಡೆಡ್ ಈಝಿ ಇದು ಕ್ವೆಶನ್ ನೆಕ್ಸ್ಟ್ ನೋಡಿರಿ ಇದು ನೋಡಿರಿ ಇದನ್ನೆಲ್ಲ ಟೆಂತಲ್ಲಿ ಕಲ್ತಿರಿ ನೋಡಿದನ್ನು ಟೆಂತ್ ಒಳಗಡೆ ಕಲ್ತಿದೆ ರೀ ಇದನ್ನ ನಾನು ಹೇಳ್ಬೇಕೇನು ಇದನ್ನು ಟೆಂತ್ ಒಳಗಡೆ ಕಲ್ತಿದೆ ರೀ ಇವು ನಿಮಗೆ ವರ್ಡ್ಸ್ಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಾನು ಇದನ್ನ ಒಂದು ಸರಿ ಹೇಳಿರ್ತೀನಿ ರೆಪ್ಟೈಲ್ ಅಂತಂದು ಹೇಳಿದ್ರೆ ಸರಿಸೃಪ ರೆಪ್ಟೈಲ್ ಅಂತಂದ್ರೆ ಸರಿಸೃಪ ಅಂತ ಕರಿತೀವಿ ಮ್ಯಾಮಲ್ ಹೇಳಿದ್ರ ಮ್ಯಾಮಲ್ ಸಸ್ತನಿಗಳು ಅಂತ ಕರಿತೀವಿ ಆಂಪಿ ಬಿ ಹೇಳಿದ್ರೆ ಅಂತಂದ್ರೆ ಉಭಯಚರ ಎಂಪಿ ಬಿ ಹೇಳಿದ್ರೆ ಅಂತಂದ್ರೆ ಉಭಯಚರ ಸೈನ್ಸ್ ಒಳಗಡೆನು ಬರ್ತಾವ ಅದಕ್ಕೆ ಹೇಳಾಕತ್ತಷ್ಟ ರೋಡೆಂಟ್ ಅಂತಂದ್ರೆ ದಂಶಕ ಅಂತ ಕರಿತಿವಿ ರೋಡೆಂಟ್ ಅಂತ